ಹಾಯ್ ಎಲ್ಲರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಜನವರಿ 31ರ ಮಾರ್ಕೆಟ್ ಅಪ್ಡೇಟ್ ನ ನೋಡಿದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ನಿಫ್ಟಿ ಕೇವಲ 13 ಪಾಯಿಂಟ್ಗಳಷ್ಟು ಗೇನ್ ನೊಂದಿಗೆ ಇವತ್ತು ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ನಲ್ಲೂ ಕೂಡ ಕೇವಲ 50 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ ಬಟ್ ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿತ್ತು 267 ಪಾಯಿಂಟ್ಗಳಷ್ಟು ಗೇನ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಸೋ ಈಗ ಎಲ್ಲ ಫೋಕಸ್ ಯೂನಿಯನ್ ಬಜೆಟ್ ನ ಮೇಲೆ ಇರುತ್ತೆ ಫೆಬ್ರವರಿ 1 11 ಗಂಟೆಗೆ ಯೂನಿಯನ್ ಬಜೆಟ್ ಪ್ರಾರಂಭ ಆಗುತ್ತೆ ಸೋ ಬಜೆಟ್ ನಲ್ಲಿ ಯಾವ ರೀತಿಯ ಘೋಷಣೆಗಳು ಆಗುತ್ತೆ ಅದರ ಬೇಸಿಸ್ ಮೇಲೆ ನಿಫ್ಟಿ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೇನೇ ಗವರ್ನಮೆಂಟ್ ಗೆ ಇದು ಕೊನೆಯ ಒಂದು ಫುಲ್ ಫ್ಲೆಡ್ಜ್ಡ್ ಬಜೆಟ್ ಆಗಿರುತ್ತೆ 2024ರ ಫೆಬ್ರವರಿ 1ಕ್ಕೂ ಕೂಡ ಗವರ್ನಮೆಂಟ್ ಬಜೆಟ್ ಅನ್ನು ಅನೌನ್ಸ್ ಮಾಡ್ತಾರೆ ಬಟ್ ಅದು ಇಂಟ್ರಿಮ್ ಬಜೆಟ್ ಆಗಿರುತ್ತೆ 2024ರ ಮೇ ನಲ್ಲಿ ಮತ್ತೆ ಎಲೆಕ್ಷನ್ಸ್ ಇರೋದ್ರಿಂದ ಸೋ ಗವರ್ನಮೆಂಟ್ ಗೆ ಇದು ಕೊನೆಯ ಒಂದು ಫುಲ್ ಫ್ಲೆಡ್ಜ್ಡ್ ಬಜೆಟ್ ಆಗಿರುತ್ತೆ ಸೋ ಇದರಲ್ಲಿ ಅವರು ಜನರನ್ನ ಇಂಪ್ರೆಸ್ ಮಾಡಬೇಕಾಗುತ್ತೆ ಹಾಗೆ ಒಳ್ಳೆ ಒಂದು ಬಜೆಟ್ ನ ನಿರೀಕ್ಷೆ ಕೂಡ ಇರುತ್ತೆ ಸೋ ಎಲೆಕ್ಷನ್ ಇಯರ್ ನಲ್ಲಿ ಫುಲ್ ಫ್ಲೆಡ್ಜ್ಡ್ ಬಜೆಟ್ ಅನ್ನು ಯಾವುದೇ ಒಂದು ಗವರ್ನಮೆಂಟ್ ಅನೌನ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಮುಂದಿನ ಟರ್ಮ್ ನಲ್ಲಿ ಯಾವ ಒಂದು ಗವರ್ನಮೆಂಟ್ ಬರುತ್ತೆ ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಒಂದು ಇಂಟ್ರಿಮ್ ಬಜೆಟ್ 2024ರ ಫೆಬ್ರವರಿಯಲ್ಲಿ ಘೋಷಣೆ ಆಗುತ್ತೆ ಸೋ ಅದರಿಂದ ಈ ಬಜೆಟ್ ನಲ್ಲಿ ತುಂಬಾನೇ ಎಕ್ಸ್‌ಪೆಕ್ಟೇಷನ್ಸ್ ಇದೆ ಎಸ್ಪೆಶಿಯಲಿ ಮಿಡ್ಲ್ ಕ್ಲಾಸ್ ತುಂಬಾನೇ ಎಕ್ಸ್‌ಪೆಕ್ಟೇಷನ್ ಅನ್ನು ಈ ಒಂದು ಬಜೆಟ್ ನಲ್ಲಿ ಇಟ್ಕೊಂಡಿದ್ದಾರೆ ಸೋ ಆಲ್ರೆಡಿ ನಮಗೆ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ರ್ಯಾಲಿ ನೋಡೋದಕ್ಕೆ ಸಿಕ್ಕಿದೆ HAL BEL ಭಾರತ್ ಡೈನಾಮಿಕ್ಸ್ ಕೊಚಿನ್ ಶಿಪ್ ಯಾರ್ಡ್ ಮಜಗಾನ್ ಡಾಕ್ ಎಲ್ಲಾ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು ಡಿಫೆನ್ಸ್ ಸೆಕ್ಟರ್ ಗೆ ತುಂಬಾನೇ ಅಲೋಕೇಷನ್ಸ್ ಈ ಒಂದು ಬಜೆಟ್ ನಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ ಹಾಗೇನೇ ಈ ಒಂದು ಬಜೆಟ್ ಆದ್ಮೇಲೆ ಸಂಜೆ ನಮಗೆ ಫೆಡ್ ನ ಇಂಟ್ರೆಸ್ಟ್ ರೇಟ್ ಹೈಕ್ ನ ಡಿಸಿಷನ್ಸ್ ಕೂಡ ಬರುತ್ತೆ ಇದು ಕೂಡ ಗ್ಲೋಬಲ್ ಮಾರ್ಕೆಟ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫೆಡ್ ಯುಎಸ್ ನಲ್ಲಿ ಇನ್ಫ್ಲೇಷನ್ ಅನ್ನು 2% ಗೆ ಇಳಿಸಬೇಕು ಅನ್ನುವಂತ ಒಂದು ಗುರಿಯನ್ನು ಹೊಂದಿದ್ದಾರೆ ಬಟ್ ಈಗ ನಮಗೆ ಇನ್ಫ್ಲೇಷನ್ 7% ಅಷ್ಟು ನೋಡೋದಕ್ಕೆ ಸಿಗ್ತಿದೆ ಸೋ 2% ಗೆ ಇನ್ಫ್ಲೇಷನ್ ಅನ್ನು ಇಳಿಸಬೇಕು ಅಂದ್ರೆ ರೇಟ್ ಹೈಕ್ಸ್ ಆಗ್ತಾನೆ ಇರಬೇಕಾಗುತ್ತೆ ಸೊ ಎಷ್ಟು ರೇಟ್ ಹೈಕ್ಸ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸ್ಪರ್ಟ್ ಗಳ ಪ್ರಕಾರ 25 ಬೇಸಿಸ್ ಪಾಯಿಂಟ್ ಗಳಷ್ಟು ರೇಟ್ ಹೈಕ್ ಈ ಒಂದು ಮೀಟಿಂಗ್ ನಲ್ಲಿ ಆಗುವಂತ ಚಾನ್ಸಸ್ ಇದೆ ಅದಕ್ಕಿಂತ ಹೆಚ್ಚಿನ ಒಂದು ರೇಟ್ ಹೈಕ್ಸ್ ಆದ್ರೆ ಸೋ ಆಗ ಸ್ವಲ್ಪ ನೆಗೆಟಿವ್ ಸೈಡ್ ನಮಗೆ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಸಿಗ್ಬಹುದು ಅಕಸ್ಮಾತ್ 25 ಬೇಸಿಸ್ ಪಾಯಿಂಟ್ ಗಳಷ್ಟು ಇಂಟ್ರೆಸ್ಟ್ ರೇಟ್ ಮಾತ್ರ ಹೈಕ್ ಆದ್ರೆ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೇನೆ ಇನ್ಫ್ಲೇಷನ್ ರಿಸೆಷನ್ ನ ಬಗ್ಗೆ ಜೆರೋಮ್ ಪೋವೆಲ್ ಫೆಡ್ ನ ಚೇರ್ಮನ್ ಯಾವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದು ಕೂಡ ಮಾರ್ಕೆಟ್ ಗೆ ಇಂಪಾರ್ಟೆಂಟ್ ಆಗುತ್ತೆ ಅದಾದ್ಮೇಲೆ ಫೆಬ್ರವರಿ 1ಕ್ಕೆ ಆಟೋ ಸೇಲ್ಸ್ ಡೇಟಾ ಕೂಡ ಬರುತ್ತೆ ಅದು ಕೂಡ ಆಟೋ ಕಂಪನಿಗಳಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಂಎನ್ಎಂ ಇವತ್ತು ಟಾಪ್ ಗೇನರ್ ಆಗಿತ್ತು 3.5% ಅಷ್ಟು ಗೇನ್ ಎಂಎನ್ಎಂ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಅಲ್ಟೆಕ್ ಸಿಮೆಂಟ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಇವತ್ತು ಕೊಟ್ಟಿದೆ ಎಸ್ಬಿಐ ಕೂಡ ಇವತ್ತು 3% ಅಷ್ಟು ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೇನೆ ಅದಾನಿ ಸ್ಟಾಕ್ ಗಳು ಕೂಡ ಒಂದು ಬೌನ್ಸ್ ಬ್ಯಾಕ್ ಅನ್ನ ಕೊಟ್ಟಿದೆ ಅದಾನಿ ಎಂಟರ್ಪ್ರೈಸಸ್ ಅದಾನಿ ಪೋರ್ಟ್ ನಲ್ಲಿ ಆಲ್ಮೋಸ್ಟ್ 3% ಅಷ್ಟು ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು ಟಾಪ್ ಲೂಸರ್ ಸೆಗ್ಮೆಂಟ್ ನಲ್ಲಿ ಮತ್ತೆ ಬಜಾಜ್ ಫಿನಾನ್ಸ್ ನೋಡೋದಕ್ಕೆ ಸಿಕ್ತದೆ ಬಜಾಜ್ ಫಿನಾನ್ಸ್ ನಲ್ಲಿ ಸೋಮವಾರದ ದಿನ 4% ಗೂ ಹೆಚ್ಚಿನ ಗೇನ್ಸ್ ನೋಡೋದಕ್ಕೆ ಸಿಕ್ಕಿತ್ತು ಬಟ್ ಮತ್ತೆ 6000 ಲೆವೆಲ್ ನಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ ಹಾಗೆ ಐಟಿ ಸೆಕ್ಟರ್ ನ ಸ್ಟಾಕ್ಸ್ ಇವತ್ತು ವೀಕ್ ಇತ್ತು TCS ಟೆಕ್ ಮಹೀಂದ್ರದಲ್ಲಿ 2% ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ಬ್ರಿಟಾನಿಯಾ ಕೂಡ 2% ಅಷ್ಟು ಕರೆಕ್ಟ್ ಆಗಿದೆ ಸನ್ಫಾರ್ಮಾ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು ಅದರಿಂದ 1.5% ಅಷ್ಟು ಡೌನ್ ಸೈಡ್ ಕೂಡ ನೋಡೋದಕ್ಕೆ ಸಿಕ್ಕಿದೆ ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಐಟಿ ಮತ್ತೆ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೋಮವಾರದ ದಿನ ನ್ಯಾಸ್ಡಾಕ್ ನಲ್ಲಿ ತುಂಬಾನೇ ಕರೆಕ್ಷನ್ ಇತ್ತು ಅದರ ಒಂದು ಎಫೆಕ್ಟ್ ನಿಫ್ಟಿ ಐಟಿ ಇಂಡೆಕ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ನಿಫ್ಟಿ ಫಾರ್ಮಾದಲ್ಲೂ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ ಟಾಪ್ ಗೇನಿಂಗ್ ಸೆಕ್ಟರ್ ಇವತ್ತು ನಿಫ್ಟಿ PSU ಬ್ಯಾಂಕ್ ಹಾಗೇನೆ ನಿಫ್ಟಿ ಮೀಡಿಯಾ ಇಂಡೆಕ್ಸ್ ಆಗಿತ್ತು FIS ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಿದೆ ಇವತ್ತು ಕೂಡ ಆಲ್ಮೋಸ್ಟ್ 5450 ಕೋಟಿ ಅಮೌಂಟ್ ಅಷ್ಟು ಶೇರ್ ಗಳನ್ನ ಸೆಲ್ ಮಾಡಿದ್ದಾರೆ ಹಾಗೆ ಫೆಡ್ ನ ಡಿಸಿಷನ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಹಾಗೆ ಗವರ್ಮೆಂಟ್ ನ ಬಜೆಟ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ FIS ಫೆಬ್ರವರಿ ತಿಂಗಳಲ್ಲಿ ಟ್ರೇಡಿಂಗ್ ಅನ್ನು ಮಾಡುವಂತ ಚಾನ್ಸಸ್ ಇದೆ ಹಾಗೆ DIS ಕಡೆಯಿಂದ ಒಳ್ಳೆ ಒಂದು ಬೈಯಿಂಗ್ ಕಂಟಿನ್ಯೂ ಆಗ್ತಾ ಇದೆ 4500 ಕೋಟಿ ಅಮೌಂಟ್ ಅಷ್ಟು ಶೇರ್ ಗಳನ್ನ DIS 31ನೇ ತಾರೀಕು ಜನವರಿಗೆ ಬೈ ಮಾಡ್ಕೊಂಡಿದ್ದಾರೆ ರೀಸೆಂಟ್ ಆಗಿ ಒಂದು ರಿಸರ್ಚ್ ಹೌಸ್ ಇಂಡಿಯಾದ GDP ಗ್ರೋತ್ ಅನ್ನು 5.8% ಗೆ ಡೌನ್ ಗ್ರೇಡ್ ಮಾಡಿದ್ರು ಈಗ ಒಂದು ಎಕನಾಮಿಕ್ ಸರ್ವೆಯ ಪ್ರಕಾರ GDP ಗ್ರೋತ್ 2024ರಲ್ಲಿ 6-6.8% ಅಷ್ಟು ಇರಬಹುದು ಅನ್ನುವಂತ ಒಂದು ಪ್ರೆಡಿಕ್ಷನ್ ಬಂದಿದೆ ಸೊ ಒಂದು ಬೇಸ್ ಲೈನ್ ಅನ್ನು ಕನ್ಸಿಡರ್ ಮಾಡಿದ್ರೆ 6.5% ಅಷ್ಟು GDP ಗ್ರೋತ್ 2024ರ ಫೈನಾನ್ಷಿಯಲ್ ಇಯರ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ಬಹುದು ಫೈನಾನ್ಷಿಯಲ್ ಇಯರ್ ಅಂದಾಗ ಏಪ್ರಿಲ್ ನಿಂದ ಮಾರ್ಚ್ ವರೆಗೂ ಇರುತ್ತೆ ಏಪ್ರಿಲ್ 2023ರಿಂದ ಮಾರ್ಚ್ 2024 2024ರ ಫೈನಾನ್ಷಿಯಲ್ ಇಯರ್ ಆಗಿರುತ್ತೆ ಸೊ ಈ ಒಂದು ಪೀರಿಯಡ್ ನಲ್ಲಿ GDP ಗ್ರೋತ್ ನಮಗೆ 6.5% ಅಷ್ಟು ನೋಡೋದಕ್ಕೆ ಸಿಗ್ಬಹುದು ಅನ್ನೋದು ಎಕನಾಮಿಕ್ ಸರ್ವೆ ಒಂದು ಪ್ರೆಡಿಕ್ಷನ್ ಆಗಿದೆ ಸೊ ಚೈನಾದಲ್ಲಿ 3-3.5% ನ ಎಕನಾಮಿಕ್ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ ಸೊ ಕನ್ಸಿಡರಬ್ಲಿ ಇಂಡಿಯಾದ GDP ಗ್ರೋತ್ ನಮಗೆ ಪಾಸಿಟಿವ್ ಆಗಿ ಕಾಣಿಸುತ್ತೆ ಸೊ ಇಷ್ಟು GDP ಗ್ರೋತ್ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದು ಸ್ಟಾಕ್ ಮಾರ್ಕೆಟ್ಗೂ ಕೂಡ ಪಾಸಿಟಿವ್ ಆಗುತ್ತೆ ಸನ್ಫಾರ್ಮಾ ತಮ್ಮ ಕ್ವಾರ್ಟರ್ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 5% ಅಷ್ಟು ಇನ್ಕ್ರೀಸ್ ಆಗಿದೆ 2166 ಕೋಟಿ ಪ್ರಾಫಿಟ್ಸ್ ಅನ್ನು ಸನ್ಫಾರ್ಮಾ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ
2021 ಡಿಸೆಂಬರ್ನಲ್ಲಿ ಇವರ ಪ್ರಾಫಿಟ್ಸ್ 2059 ಕೋಟಿ ಇತ್ತು. ಹಾಗೆ ಸೆಪ್ಟೆಂಬರ್ 2022ರಲ್ಲಿ ಇವರು 2262 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ 4% ಅಷ್ಟು ಫಾಲ್ ಆಗಿದೆ. ಹಾಗೆ ಒಳ್ಳೆ ಒಂದು ರೆವಿನ್ಯೂ ಗ್ರೋತ್ ಕೂಡ ಇಯರ್ ಆನ್ ಇಯರ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಸನ್ ಫಾರ್ಮಾ ಇವತ್ತು 1.4% ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ನಲ್ಲಿ ಫಾಲ್ ಬಂದಿರೋದು ಈ ಒಂದು ಕರೆಕ್ಷನ್ ಗೆ ಕಾರಣ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ನ ಎಫ್ ಪಿಒ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದೆ. ಕ್ಯೂ ಐ ಬಿ ಮತ್ತೆ ಎನ್ ಐ ಐ ಈ ಒಂದು ಎಫ್ ಪಿಒ ನ ಸೇಲ್ ಥ್ರೂ ಮಾಡಿದ್ದಾರೆ. ಕ್ಯೂ ಐ ಬಿ ಕ್ಯಾಟಗರಿಯಲ್ಲಿ 1.2% ಅಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಎನ್ ಐ ಐ ಕ್ಯಾಟಗರಿಯಲ್ಲಿ 3.3% ಅಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರಿಟೇಲ್ ಇನ್ವೆಸ್ಟರ್ಸ್ಗಳು ಹೆಚ್ಚಾಗಿ ಈ ಒಂದು ಎಫ್ ಪಿಒ ನಲ್ಲಿ ಇಂಟ್ರೆಸ್ಟ್ ಅನ್ನು ತೋರಿಸಿಲ್ಲ. 0.1% ಅಷ್ಟು ಮಾತ್ರ ರಿಟೇಲ್ ಕ್ಯಾಟಗರಿ ಫುಲ್ ಆಗಿದೆ. ಹಾಗೆ ಎಂಪ್ಲಾಯೀಸ್ಗಳು ಕೂಡ ಹೆಚ್ಚಾಗಿ ಸಬ್ಸ್ಕ್ರಿಪ್ಷನ್ ಅನ್ನು ಮಾಡಿಕೊಂಡಿಲ್ಲ. ರಿಟೇಲ್ ಕ್ಯಾಟಗರಿಗೆ 35% ಅಷ್ಟು ಶೇರ್ಗಳನ್ನು ಆಫರ್ ಮಾಡಿದ್ರು. ಸೊ ಈ ಕ್ಯಾಟಗರಿ ಫುಲ್ ಸಬ್ಸ್ಕ್ರೈಬ್ ಆಗದೆ ಇರೋ ರೀಸನ್ ಇಂದ ಆ ಶೇರ್ಸ್ಗಳೇನಿದೆ ಎನ್ ಐ ಐ ಮತ್ತೆ ಕ್ಯೂ ಐ ಬಿ ಕ್ಯಾಟಗರಿಗೆ ಅಲಾಟ್ ಆಗುತ್ತೆ. ಹಾಗೆ ರಿಟೇಲ್ ಪಾರ್ಟಿಸಿಪೇಷನ್ ತುಂಬಾನೇ ಕಡಿಮೆ ಇರೋದ್ರಿಂದ ಒಳ್ಳೆ ಒಂದು ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಬಟ್ ಇವತ್ತಿನ ದಿನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಮಗೆ ನೆಗೆಟಿವ್ ಆಗಿ ಕಾಣಿಸ್ತಿದೆ. -26 ರಿಂದ -32 ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದೆ. ಸೊ ನೋಡಬೇಕಾಗುತ್ತೆ ಎಫ್ ಪಿಒ ಶೇರ್ಗಳು ಯಾವೊಂದು ಪ್ರೈಸ್ ನಲ್ಲಿ ಲಿಸ್ಟ್ ಆಗುತ್ತೆ ಅಂತ. ಯಾಕೆಂದ್ರೆ ಇದು ಪಾರ್ಷಿಯಲಿ ಪೇಯ್ಡ್ ಶೇರ್ಸ್ ಆಗಿರುತ್ತೆ. ಸೊ ಅರ್ಧದಷ್ಟು ಪ್ರೀಮಿಯಂ ಅನ್ನ ಮಾತ್ರ ಈಗ ನಾವು ಪೇ ಮಾಡಬೇಕಾಗಿರುತ್ತೆ. ಹಾಗೆ ಲಾರೆನ್ಸ್ ಲ್ಯಾಬ್ ನಲ್ಲೂ ಕೂಡ ಇವತ್ತು 3% ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ಮೇಜರ್ ರೀಸನ್ ಜೆಫ್ರೀಸ್ ಟಾರ್ಗೆಟ್ ಪ್ರೈಸ್ ಅನ್ನ ಕಟ್ ಮಾಡಿದ್ದಾರೆ. 325ರ ಟಾರ್ಗೆಟ್ ಪ್ರೈಸ್ ಅನ್ನ ಲಾರೆನ್ಸ್ ಲ್ಯಾಬ್ ಗೆ ಜೆಫ್ರೀಸ್ ಕೊಡ್ತಾ ಇದಾರೆ. ಈಗ ಲಾರೆನ್ಸ್ ಲ್ಯಾಬ್ ಸೇಮ್ ಅದೇ ಒಂದು ಪ್ರೈಸ್ ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗ್ರೋತ್ ಫೋರ್ಕಾಸ್ಟ್ ಅಷ್ಟು ಚೆನ್ನಾಗಿಲ್ಲ, ಹಾಗೆ ಬಿಸ್ನೆಸ್ ಔಟ್ಲುಕ್ ಕೂಡ ಪಾಸಿಟಿವ್ ಆಗಿ ಇಲ್ಲ ಅಂತ ಜೆಫ್ರೀಸ್ ತಮ್ಮ ಟಾರ್ಗೆಟ್ ಅನ್ನ ಕಟ್ ಮಾಡಿದ್ದಾರೆ. ಎಬಿಟಾ ಮಾರ್ಜಿನ್ಸ್ ಕೂಡ ಎಕ್ಸ್ಪೆಕ್ಟೇಷನ್ ನ ಪ್ರಕಾರ ಡಿಕ್ಲೇರ್ ಆಗ್ತಿಲ್ಲ. ಅದರಿಂದ ಲಾರೆನ್ಸ್ ಲ್ಯಾಬ್ ನಲ್ಲಿ ನಮಗೆ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಓವರ್ ಆಲ್ ಫಾರ್ಮಾ ಸೆಕ್ಟರ್ ನ ಸ್ಟಾಕ್ ಗಳೆಲ್ಲ ವೀಕ್ ಆಗಿ ಟ್ರೇಡ್ ಆಗ್ತಿದೆ. ಜೆಫ್ರೀಸ್ ಈಗ ಲಾರೆನ್ಸ್ ಲ್ಯಾಬ್ ನಲ್ಲಿ ತಮ್ಮ ಟಾರ್ಗೆಟ್ ಅನ್ನ ಸ್ಲಾಶ್ ಮಾಡಿರೋದು ಇನ್ನಷ್ಟು ಲಾರೆನ್ಸ್ ಲ್ಯಾಬ್ ಗೆ ನೆಗೆಟಿವ್ ಆಗಿದೆ. ಟೆಕ್ ಮಹೀಂದ್ರ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ 5% ಅಷ್ಟು ಫಾಲ್ ಆಗಿತ್ತು. ಬಟ್ ಕೆಲವೊಂದಿಷ್ಟು ಬ್ರೋಕರೇಜ್ ಗಳು ಇಲ್ಲಿ ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ನೋಮುರ ಕಡೆಯಿಂದ ಬೈ ರೇಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. 1260 ಟಾರ್ಗೆಟ್ ಅನ್ನ ನೋಮುರ ಕೊಟ್ಟಿದ್ದಾರೆ. ಹಾಗೆ ಮಾರ್ಗನ್ ಸ್ಟಾನ್ಲಿ ಕೂಡ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದು 1120 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಮೋತಿಲಾಲ್ ಒಸ್ವಾಲ್ ನ ಕಡೆಯಿಂದ ನಮಗೆ ನ್ಯೂಟ್ರಲ್ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. ನಿರ್ಮಲ್ ಬ್ಯಾಂಕ್ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದು 875 ಟಾರ್ಗೆಟ್ ಪ್ರೈಸ್ ಅನ್ನ ಟೆಕ್ ಮಹೀಂದ್ರಾಗೆ ಕೊಟ್ಟಿದ್ದಾರೆ. ಟೆಕ್ ಮಹೀಂದ್ರ ಈಗ 1000 ರೂಪಾಯಿ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತು ಐಟಿ ಸೆಕ್ಟರ್ ಕೂಡ ವೀಕ್ ಇತ್ತು, ಅದರಿಂದ 2% ಅಷ್ಟು ಕರೆಕ್ಷನ್ ಕೂಡ ಟೆಕ್ ಮಹೀಂದ್ರದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ ತಮ್ಮ ಕ್ವಾರ್ಟರ್ 3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ 3.5% ಅಷ್ಟು ಇನ್ಕ್ರೀಸ್ ಆಗಿದೆ. 2021 ಡಿಸೆಂಬರ್ ನಲ್ಲಿ ಇವರು 527 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಈ ಕ್ವಾರ್ಟರ್ ನಲ್ಲಿ 546 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಸೊ ಎಕ್ಸ್ಪೆನ್ಸಸ್ ಈ ಒಂದು ಕ್ವಾರ್ಟರ್ ನಲ್ಲಿ ತುಂಬಾನೇ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಅದರಿಂದ ಅಷ್ಟು ಒಳ್ಳೆ ಪ್ರಾಫಿಟ್ ಗ್ರೋತ್ ಅನ್ನ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಡಿಕ್ಲೇರ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ಓವರ್ ಆಲ್ ಸೇಲ್ಸ್ ಇಯರ್ ಆನ್ ಇಯರ್ 9% ಅಷ್ಟು ಗ್ರೋ ಆಗಿದೆ. ಸೊ ಇವತ್ತು 1% ಅಷ್ಟು ಗೇನ್ ನಮಗೆ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಒಂದು ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಹಾಗೆ ನಾಳೆ ಮಾರ್ಕೆಟ್ ನಲ್ಲಿ ತುಂಬಾನೇ ಈವೆಂಟ್ ಗಳು ನಡೀತಿದೆ. ಅದರಿಂದ ನೀವು ಮಾರ್ಕೆಟ್ ಗೆ ಹೊಸಬ್ರಾಗಿದ್ರೆ ನಾಳೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ. ತುಂಬಾನೇ ವೊಲಟಾಲಿಟಿಯ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆಪರೇಟರ್ಸ್ಗಳು ಬಜೆಟ್ ಡೇ ನಲ್ಲಿ ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಸೊ ಮಾರ್ಕೆಟ್ ಅನ್ನ ಯಾವುದೇ ಒಂದು ಡೈರೆಕ್ಷನ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಮೂವ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಸ್ಟಾಪ್ ಲಾಸ್ಗಳು ಬೇಗನೆ ಟ್ರಿಗರ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಬಹಳ ಒಳ್ಳೆ ಒಂದು ಬಜೆಟ್ ಬಂದ್ರೆ ಮಾರ್ಕೆಟ್ ನಲ್ಲಿ ಖಂಡಿತವಾಗ್ಲೂ ಪಾಸಿಟಿವ್ ಮೊಮೆಂಟಮ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಮಾರ್ಕೆಟ್ ಸಡನ್ ಆಗಿ ಯಾವುದೇ ಒಂದು ಡೈರೆಕ್ಷನ್ ಇಂದ ರಿವರ್ಸ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಬಜೆಟ್ ಡೇ ಟ್ರೇಡಿಂಗ್ ಅನ್ನ ಹೊಸಬ್ರು ಅವಾಯ್ಡ್ ಮಾಡೋದು ಒಳ್ಳೆ ಡಿಸಿಷನ್ ಆಗುತ್ತೆ. ಸೊ ನಾನು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.